ಇನ್ನು ಒಂದು ಗಂಟೆಯಲ್ಲಿ ಕರುನಾಡಿಗೆ ಮತ್ತೊಂದು ಬಾಂಬ್. ನಿನ್ನೆ 48, ಇಂದು ಬೆಳಿಗ್ಗೆ 36, ಸಂಜೆ ಎಷ್ಟಾಗುತ್ತೋ ಗೊತ್ತಿಲ್ಲ. ಹಾಗಾದ್ರೆ ಸಂಜೆಯ ವೇಳೆಗೆ ಮತ್ತೊಂದು ಬಾಂಬ್ ಸಿಡಿಯತ್ತ. ಇನ್ನು ಒಂದು ಗಂಟೆಯಲ್ಲಿ ಕರುನಾಡಿಗೆ ಮತ್ತೊಂದು ಬಾಂಬ್. ಯಾಕಂತಂದ್ರೆ ನಿನ್ನೆ 48, ಇಂದು ಬೆಳಿಗ್ಗೆ 36, ಸಂಜೆ ಎಷ್ಟಾಗುತ್ತೋ. ಕರುನಾಡಲ್ಲಿ ಸಂಜೆ ಅಪ್ಪಳಿಸುತ್ತಾ ಕೊರೋನಾ ಸುನಾಮಿ. ನಿನ್ನೆಯ ಕೊರೋನಾ ಸ್ಫೋಟಕ್ಕೆ ಕರುನಾಡು ತತ್ತರಿಸಿತ್ತು. ಇನ್ನು ಇವತ್ತು ಸಂಜೆ ಏನಾಗುತ್ತೋ ಅನ್ನುವಂತಹ ಭಯ ಕಾಡ್ತಾ ಇದೆ. ನಿನ್ನೆ ಒಂದೇ ದಿನ 48 ಕೇಸ್ ದಾಖಲಾಗಿತ್ತು, ಬೆಳಿಗ್ಗೆ 36 ಕೇಸ್ ಆಯಿತು. ಇನ್ನು ಸಂಜೆಯ ವೇಳೆಗೆ ಎಷ್ಟು ಕೇಸ್ಗಳು ದಾಖಲಾಗುತ್ತೋ ಗೊತ್ತಿಲ್ಲ. ಇನ್ನು ಕೊರೋನಾ ಅಟ್ಟಹಾಸಕ್ಕೆ ಮಹಾರಾಷ್ಟ್ರ ಬೆಚ್ಚಿ ಬಿದ್ದಿದೆ. ಮಾರ್ನಿಂಗ್ ಬುಲೆಟಿನ್ ನಲ್ಲೇ 300ಕ್ಕೂ ಅಧಿಕ ಕೇಸ್ ದಾಖಲಾಗಿದೆ. ಕೊರೋನಾ ಅಟ್ಟಹಾಸಕ್ಕೆ ಬೆಚ್ಚಿ ಬಿದ್ದ ಮಹಾರಾಷ್ಟ್ರ ಮಾರ್ನಿಂಗ್ ಬುಲೆಟಿನ್ ನಲ್ಲೇ 300+. 5 ಪೊಲೀಸರನ್ನ ಈಗಾಗಲೇ ಕೊರೋನಾ ಬಲಿ ಪಡೆದಿದೆ. ಭಾರತದ ನ್ಯೂಯಾರ್ಕ್ ಆಗ್ತಾ ಇದೆಯಾ ಮುಂಬೈ ಅನ್ನುವಂತಹ ಅನುಮಾನವೂ ಕೂಡ ವ್ಯಕ್ತವಾಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಮಾರ್ನಿಂಗ್ ಬುಲೆಟಿನ್ ನಲ್ಲೇ ಹೆಲ್ತ್ ಬುಲೆಟಿನ್ ನಲ್ಲಿ 300ಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗಿದ್ದು, ಇನ್ನು ಸಂಜೆ ಎಷ್ಟು ಬರುತ್ತೆ ಅನ್ನುವಂತಹ ಆತಂಕ ಮತ್ತೊಂದೆಡೆ. ಅಷ್ಟೇ ಅಲ್ಲ, ಭಾರತದ ನ್ಯೂಯಾರ್ಕ್ ಆಗ್ತಾ ಇದೆಯಾ ಮುಂಬೈ ಅನ್ನುವಂತಹ ಅನುಮಾನವೂ ಕೂಡ ಕಾಡ್ತಾ ಇದೆ.